ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಬೆಲ್ ಬಟನಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತಿನ ರೆಸಿಪಿ ಸೂಪರ್ ಆಗಿರುವಂತಹ ರೆಸ್ಟೋರೆಂಟ್ ಶೈಲಿಯ ಒಂದು ಪಾಲಕ್ ಪನ್ನೀರ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸುಲಭ ಸ್ನೇಹಿತರೆ, ಒಂದು ಚೂರು ಕೂಡ ಕಹಿ ಬರದ ಹಾಗೆ ಮನೆಯಲ್ಲೇ ಕೂಡ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಈ ಸೊಗಸಾದ ರೆಸಿಪಿ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಂಬರೋಣ, ಬನ್ನಿ. ಮೊದಲನೇದಾಗಿ ಇಲ್ಲಿ 4 ಟೇಬಲ್ಸ್ಪೂನ್ನಷ್ಟು ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ. ಫ್ರೆಶ್ ಕ್ರೀಮ್ 2 ಟೇಬಲ್ಸ್ಪೂನು, ಮೊಸರು 2 ಟೇಬಲ್ಸ್ಪೂನು, ಬೆಳ್ಳುಳ್ಳಿ 2 ಗೆಡ್ಡೆಯಷ್ಟು, ಈರುಳ್ಳಿ ದಪ್ಪ ಗಾತ್ರದ್ದು 2, ಶುಂಠಿ 2 ಇಂಚ್ನಷ್ಟು, ಜೀರಿಗೆ ಪುಡಿ 1/4 ಟೀಸ್ಪೂನ್ನಷ್ಟು, ಗರಂ ಮಸಾಲ 1/4 ಟೀಸ್ಪೂನ್ನಷ್ಟು, ರೆಡ್ ಚಿಲ್ಲಿ ಪೌಡರ್ 1/4 ಟೀಸ್ಪೂನ್ನಷ್ಟು, ಅರಿಶಿನ ಪುಡಿ 1/4 ಟೀಸ್ಪೂನ್ನಷ್ಟು, ಧನಿಯಾ ಪುಡಿ 1 ಟೀಸ್ಪೂನ್ನಷ್ಟು, 2 ಟೊಮ್ಯಾಟೊ, 1 ಟೇಬಲ್ಸ್ಪೂನ್ನಷ್ಟು ಬೆಣ್ಣೆಯನ್ನು ತೆಗೆದುಕೊಂಡಿದ್ದೀನಿ. ಡ್ರೈ ಸ್ಪೈಸಸ್ಸಲ್ಲಿ 1/4 ಲವಂಗ, 2 ಪೀಸ್ ಚಕ್ಕೆ, 1/2 ಏಲಕ್ಕಿ, ಆನಂತರ 2 ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನಿಮಗೆ ಬೇಕಾದಲ್ಲಿ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು. ಮೊದಲನೇದಾಗಿ ಪಾಲಕ್ ಸೊಪ್ಪನ್ನು ನೀರಲ್ಲಿ ಚೆನ್ನಾಗಿ ನೆನೆಸಿ ಚೆನ್ನಾಗಿ ತೊಳೆದಿದ್ದೀನಿ ಸ್ನೇಹಿತರೆ, ಯಾಕಂದರೆ ಔಷಧಿ ಹೊಡೆದಿರ್ತಾರೆ. ಸೊ ಹಾಗಾಗಿ 10-15 ನಿಮಿಷ ನೀರಲ್ಲಿ ನೆನೆಸ್ಬೇಕಾಗತ್ತೆ. ಆನಂತರ ಒಂದು ಪಾತ್ರೆಗೆ ನೀರನ್ನು ಇಟ್ಬಿಟ್ಟು ಕಾಯ್ಲಿಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಕಾದ ನಂತರ ನಾನು ಈ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕಿದ ನಂತರ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿರುಗಿಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಪಾಲಕ್ ಸೊಪ್ಪಲ್ಲಿರುವಂತಹ ಕಹಿ ಅಂಶ ಒಂದು ಚೂರು ಕೂಡ ಬರೋದಿಲ್ಲ. ಇದನ್ನು ಬ್ಲ್ಯಾಂಚಿಂಗ್ ಅಂತ ಅಂತಾರೆ. ನೋಡಿ, 5 ನಿಮಿಷಗಳ ಕಾಲ ಬೇಯಿಸಿದ್ದೀನಿ. ಆ ನಂತರ ನಾನೇನು ಮಾಡ್ತೀನಿ, ಈ ರೀತಿ ತೆಕ್ಕೊಂಡ್ಬಿಡ್ತೀನಿ ಪಾಲಕ್ ಸೊಪ್ಪನ್ನು. ತೆಗೆದುಬಿಟ್ಟು ಒಂದು ಸ್ವಲ್ಪ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳೋಣ. ಸೊ ದಟ್ ಅದರಲ್ಲಿರುವಂತಹ ಕಹಿ ಅಂಶ ಏನಿರುತ್ತೆ ಸಂಪೂರ್ಣವಾಗಿ ಹೊರಟೋಗುತ್ತೆ. ಸೊ ಈಗ ಎತ್ತಿಟ್ಕೊಂಡ್ಬಿಡಿ ಸೈಡ್ಗೆ ಆರ್ಲಿ. ಅದು ಒಂದು ಪಾತ್ರೆಯನ್ನು ಇಟ್ಟು ಇದಕ್ಕೆ 1 ಟೇಬಲ್ಸ್ಪೂನ್ನಷ್ಟು ಎಣ್ಣೆ, ಎಣ್ಣೆ ಕಾಯ್ತಾ ಇದ್ದಾಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದೇ ಹಾಕ್ತಾ ಇದ್ದೀನಿ, ಯಾಕಂದರೆ ನಾವು ಖಾರ ಕಡಿಮೆ ಅಲ್ವಾ. ನೀವೊಂದು 3 ಹಸಿರುಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ. ಆ ನಂತರ ದಪ್ಪ ಗಾತ್ರದ ಈರುಳ್ಳಿಯನ್ನು ರಫ್ಲಿ ಚಾಪ್ ಮಾಡಿದ್ನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಈ ರೀತಿ ಫ್ರೈ ಮಾಡೋದ್ರಿಂದ ಪೇಸ್ಟು ತುಂಬ ಸ್ಮೂತಾಗಿ ಬರುತ್ತೆ ಮತ್ತು ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ನೀವು ನೋಡ್ತಿದ್ದೀರಲ್ಲ, ಶೇಕಡ 50-60% ಈರುಳ್ಳಿ ಬೆಂದ ನಂತರ ನಾನೇನು ಮಾಡ್ತೀನಿ, ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಈಗ ಇದಕ್ಕೆ ಪಾಲಕ್ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಆ ನಂತರ ಕೊತ್ತಂಬರಿ ಸೊಪ್ಪು. ಈಗ ಟೊಮ್ಯಾಟೊ ಸ್ವಲ್ಪ ಮ್ಯಾಶ್ ಆಗಬೇಕು, ಆ ರೀತಿ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ನಿಯರ್ಲಿ 1-5 ನಿಮಿಷ ಆಗ್ಬೋದು. ಆನಂತರ ಸ್ಟವನ್ನು ಆಫ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಳಿ. ಇದು ತಣ್ಣಗಾಗ್ಲಿಕ್ಕೆ ಬಿಡೋಣ. ಈಗ ನೋಡಿ, ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರ್ಗೆ ಇದೆಲ್ಲವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕೋ ಅಗತ್ಯತೆ ಇಲ್ಲ ಸ್ನೇಹಿತರೆ, ಇದನ್ನು ಹಾಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ. ಎಷ್ಟು ನುಣ್ಣಗೆ ಅಂದರೆ ಸ್ಮೂತ್ ಟೆಕ್ಸ್ಚರ್ ಇರಬೇಕು. ನಾವು ತೆಂಗಿನಕಾಯಿ ಏನೂ ಹಾಕ್ತಾ ಇಲ್ಲ, ಸೊ ಹಾಗಾಗಿ ಇದೇ ನಮಗೆ ಮೇನ್ ಗ್ರೇವಿ. ಆಯಿತಾ, ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ಮತ್ತೆ ಅದೇ ಪಾತ್ರೆಯನ್ನು ಇಟ್ಟು ಆ ಪಾತ್ರೆಗೆ 1/3 ಟೇಬಲ್ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ 1 ಟೇಬಲ್ಸ್ಪೂನ್ನಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ನಿಮಗೆ. ಈಗ 1 ಪೀಸ್ನಷ್ಟು ಚಕ್ಕೆ, ಆನಂತರ 1/3 ಏಲಕ್ಕಿ, 1 ಕಾಡೇಲಕ್ಕಿ ಅಂತ ಕೂಡ ಕರೀತಾರೆ, ಅಥವಾ ದಪ್ಪ ಏಲಕ್ಕಿ ಅಂತ ಕೂಡ ಕರೀತಾರೆ. ಈಗ ಇದಿಷ್ಟನ್ನು ಹಾಕಿಬಿಟ್ಟು ಅದ್ರ ಜೊತೆಗೆ 1-4-5 ಲವಂಗನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಹಾಕ್ತಿದ್ದಾಗೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ರೆಸ್ಟೋರೆಂಟಲ್ಲಿ ಯಾವ ರೀತಿ ಇರುತ್ತೋ ಡಿಟ್ಟೋ ಅದೇ ಟೇಸ್ಟು, ಇನ್ನೂ ಒಂದು ಪಟ್ಟು ಜಾಸ್ತಿನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈಗ ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಸ್ಟಾರ್ಟಿಂಗಲ್ಲಿ ಎಣ್ಣೆ ಜಾಸ್ತಿ ಅನ್ನಿಸ್ಬೋದು, ಬಟ್ ಖಂಡಿತ ಎಲ್ಲ ಕರೆಕ್ಟಾಗಿರುತ್ತೆ. ಈಗ ಇದಕ್ಕೆ ಡ್ರೈ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ, ಜೀರಿಗೆ ಪುಡಿ, ಆನಂತರ ಧನಿಯಾ ಪುಡಿ, ಅಚ್ಕಾರದ ಪುಡಿ. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ಸೊ ದಟ್ ಒಳ್ಳೆ ಕಲರ್ ಬರುತ್ತೆ. ಆನಂತರ ಗರಂ ಮಸಾಲ ಸ್ವಲ್ಪ, ಇದೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಇದನ್ನು ಸಣ್ಣ ಊರಿನಲ್ಲಿ ಕುದಿಸ್ತೀರಾ ಅಷ್ಟು ಟೇಸ್ಟ್ ಇರುತ್ತೆ ನೋಡಿ. ಈಗ ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಆನಂತರ ಫ್ರೆಶ್ ಕ್ರೀಮ್,
ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 2 ಟೀ ಸ್ಪೂನು, ಮೊಸರು 2 ಟೀ ಸ್ಪೂನು ಎರಡನ್ನು ಹಾಕಿಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ಕಡಿಮೆ ಉರಿಲಿ, ಚೆನ್ನಾಗಿ ಕುದಿಲಿಕ್ಕೆ ಇಟ್ಬಿಡಿ. ಆಯಿತಾ? ಸೊ ಈಗ ನೋಡಿ ಚೆನ್ನಾಗಿ ಕುದ್ದಾಗಿದೆ. ಈಗ ನಿಯರ್ಲಿ 7-8 ನಿಮಿಷ ಆಗಿದೆ. ಸೈಡ್ಸಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ನೀವು ನೋಡ್ತಾ ಇರ್ಬೋದು. ಈಗ ಇದಕ್ಕೆ ಕಸೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ಪನ್ನೀರನ್ನು ಹಾಕ್ಕೊಳ್ಳೋಣ. ಪನ್ನೀರ್ನ ನಾನು ಫ್ರೈ ಮಾಡ್ತಾ ಇಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಫ್ರೈ ಮಾಡಿದ್ರೆ ಸ್ವಲ್ಪ ಹಾರ್ಡ್ ಆಗುತ್ತೆ. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿದೆ, ಇಲ್ಲಿ 150 ಗ್ರಾಮ್ ಪನ್ನೀರ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದೀನಿ. ಈಗ ಪನ್ನೀರ್ ಹಾಕಿ 2-2 ನಿಮಿಷಗಳ ಕಾಲ ಮಾತ್ರ ಸ್ಟೌವ್ ಮೇಲೆ ಇರಬೇಕು. ಆನಂತರ ಇಮಿಡಿಯೇಟ್ ಆಫ್ ಮಾಡಿಬಿಟ್ಟು ಒಂದು 1/2 ಗಂಟೆ ಕ್ಲೋಸ್ ಮಾಡಿ ಲಿಡ್ಡನ್ನು ಎತ್ತಿಟ್ಬಿಡಿ, ಸಾಕು. ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ರೆಸ್ಟೋರೆಂಟಲ್ಲೂ ಇದ್ದೇ ಟೇಸ್ಟ್ ಇರುತ್ತೆ. ಇನ್ನೂ ಒಂದು ಪಕ್ಷ ಈ ರೆಸಿಪಿ ರೆಸ್ಟೋರೆಂಟ್ಗಿಂತ ಒಂದು ಕೈ ಜಾಸ್ತಿನೇ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಇದನ್ನು ರೊಟ್ಟಿ, ಚಪಾತಿ, ರೋಟಿ, ಕುಲ್ಚ ಎಲ್ಲದರ ಜೊತೆ ಕೂಡ ಸೇವಿಸ್ಬೋದು. ನೀವು ಈ ಬಾರಿ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋವೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.